ಸರ್ ನಿಮ್ಮ ಹೆಸರು ನೀ ಕುಮಾರ ಯಾವ ಊರು ಸರ್ ನಿಮ್ಮದು ಸರ್ ನಾನು ಹೊನ್ನಾಳಿ ಚನ್ನನಹಳ್ಳಿ ಏನ್ ಸರ್ ನಿಮ್ಮ ಸಮಸ್ಯೆ ಸಮಸ್ಯೆ ನಾನು 4 ಎಕರೆ ಜಮೀನು ತಗೊಂಡಿದ್ದೆ ಸರ್ ಅದರಲ್ಲಿ ನನ್ನ ಕೊಡಸ್ತರು ಪ್ರಕಾಶ್ ಮತ್ತೆ ಶಶಿ ಮತ್ತೆ ರವಿ ಪುರದಾಳ್ ಲೋಹಿತ್ ಅವರು 4 ಜನ ನಿಮಗೆ ಕೊಡಿಸಿದ್ರ ಜಮೀನು ಹೌದು ಸರ್ ಅದು ಜಮೀನು ನಿಮಗೆ ರೆಕಾರ್ಡ್ಸ್ ಎಲ್ಲಾ ಕರೆಕ್ಟ್ ಇತ್ತಾ ಅದು ಜಮೀನು ಸರ್ ಮುಂದೆ ಚೆಕ್ ಮಾಡಿಲ್ಲ ಸರ್ ಆಮೇಲೆ ಚೆಕ್ ಮಾಡಿದಾಗ ರೆಕಾರ್ಡ್ಸ್ ಎಲ್ಲಾ ಕರೆಕ್ಟ್ ಇಲ್ಲ ಅಂತ ಗೊತ್ತಾಯ್ತು ಸರ್ ಆಮೇಲೆ ರಿಜಿಸ್ಟ್ರೇಷನ್ ಯಾಕ್ ಮಾಡ್ಕೊಂಡ್ರಿ ಅದು ರೆಕಾರ್ಡ್ಸ್ ಸರಿ ಇಲ್ಲಿದ್ನಾ ಅವರು ರಾಹುಲ್ ಅತ್ರ ಅಂತ ಸಬ್ ರಿಜಿಸ್ಟ್ರ್ ಇದ್ದ್ರು ಸರ್ ರಾಹುಲ್ ಅಂತ ರಾಹುಲ್ ಅತ್ರ ಅವರತ್ರ 2018 ರಲ್ಲಿ ಸರ್ 9ನೇ ತಿಂಗಳು 26ನೇ ತಾರೀಖು ಸರ್ ಅವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸರ್ ನಾನು ಅವರಿಗೆ ದುಡ್ಡಿನ ದುಡ್ಡು ಕೊಟ್ಟಿ ಅವನು 15 ಲಕ್ಷ ಕೇಳಿದ್ರು 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸರ್ ಓ ಅದು ರಿಜಿಸ್ಟ್ರೇಷನ್ ಗೆ ಬರದೇ ಇರೋದನ್ನ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ನೀವು ಮಾಡ್ಕೊಂಡ್ರಿ ನೀವು ಹೌದು ಸರ್ ನೀವು ಅಂದ್ರೆ ನೀವು ಮತ್ತೆ ನಿಮ್ಮ ಸಂಗಡಿಗರು ಸೇರಿ ಅವರು ರಾಹುಲ್ ಅಂತ ಇದ್ರಾ ಸಬ್ ರಿಜಿಸ್ಟ್ರ್ ಹೌದು ಸರ್ ರಾಹುಲ್ ಅಂತ ಈಗ ಅವರು ಎಲ್ಲಿದ್ದಾರೆ ಮಾಹಿತಿ ಇದೆಯಾ ನಿಮಗೆ ಮಾಹಿತಿ ಇದೆ ಸರ್ ಸ್ವರ್ಗದಲ್ಲಿದ್ದಾರೆ ಸರ್ ಸ್ವರ್ಗದಲ್ಲಿ ಸಬ್ ರಿಜಿಸ್ಟ್ರ್ ಆಗಿದಾರ ಹೌದು ಸರ್ ಸರಿ ಈಗ ನಿಮಗೆ ಇವರು ಈಗ ಏನಾಗಿದೆ ಸಮಸ್ಯೆ ಆಮೇಲೆ ಏನಾಯ್ತು ಅದರ ನಂತರ ಸರ್ ಮೊದಲು ನಾನು ಒಂದು ಸಾಲ ತಂದಿದ್ದೆನಲ್ಲ ಸರ್ 1 ಕೋಟಿ ರೂಪಾಯಿ लेआउट खर्च वेच नगर ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಾಲದವರಿಗೆ ಆ ಸೈಟ್ ರಿಜಿಸ್ಟ್ರೇಷನ್ ಮಾಡಿ ಒಟ್ಟು ಎಷ್ಟು ಸೈಟ್ ಆಯ್ತು 4 ಎಕರೆಯಲ್ಲಿ 84 ಸರ್ 84 ಸೈಟ್ ಆಯ್ತು ಅದರಲ್ಲಿ ಆ ಸೈಟ್ ನೀವು ರಿಲೀಸ್ ಮಾಡ್ಸ್ಕೊಂಡ್ರಿ ಹೌದು ಸರ್ ಅದರಲ್ಲಿ 78 ಸೈಟ್ ಉಳಿತು ಉಳಿತು ಸರ್ ಆಮೇಲೆ ಆಮೇಲೆ ಸರ್ ಜಾಯಿಂಟ್ ವೆಂಚರ್ ನ ಈ ರವಿ ಮತ್ತೆ ಪುರದಾಳ್ ರೋಹಿತ್ ಅವರು ಕರ್ಕೊಂಡು ಬಂದ್ರು ಸರ್ ಕರ್ಕೊಂಡು ಬಂದಿ ಅದ ಅವನ 40 60 ಮಾಡ್ಕೊಂಡ್ರು ಸರ್ 40 ಲಕ್ಷ ಅಡ್ವಾನ್ಸ್ ಕೊಟ್ಟರು ಅವರು ಸರ್ 40 ಲಕ್ಷ ಅಡ್ವಾನ್ಸ್ ಕೊಟ್ಟರು ಆಮೇಲೆ ಆ 40 ಲಕ್ಷ ಅಡ್ವಾನ್ಸ್ ನ ಬ್ಯಾಂಕ್ ಮುಖಾಂತರ 4 ಜನಕ್ಕೆ 5 ಜನಕ್ಕೆ ಹಂಚಿದೆ ಸರ್ ಅದು 4 ಲಕ್ಷ ಹಂಗೆ ಇನ್ ಮಿಕ್ಕಿದ್ದೆಲ್ಲ ಲೋಹಿತ್ ಅವರು ಲೋಹಿತ್ ಮತ್ತೆ ರವಿ ಅವರು ಇಸ್ಕೊಂಡು ಇದು ಮಾಡಿದ್ರು ಸರ್ ಅವರೇ ಯಾರ್ಯಾರಿಗೆ ಕೊಟ್ಟ್ರಿ ಆ 4 ಲಕ್ಷ ಪ್ರಕಾಶ್ ಅವರಿಗೆ ಸಾರ್ವಜನಿಕರಿಗೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಇನ್ನೊಮ್ಮೆ ತಮ್ಮ ಮುಂದೆ ಬರಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸರ್ವೆ ನಂಬರ್ 63 ಈ 4 ಎಕರೆ ಜಮೀನು ಏನಿದೆ ಸಾಗರ ತಾಲೂಕು ಜಂಬಗಾರ್ ಗ್ರಾಮ ಕಸಬಾ ಹೋಬಳಿ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಮತ್ತೊಮ್ಮೆ ಒಂದು ಲೈವ್ ಬರ್ತಾ ಇದೀನಿ ಕಾರಣ ಏನು ಅಂತಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಮೀನು ಯಾರದು ಅಂತಂದ್ರೆ ಒಂದು ಶರಾವತಿ ಜನಾಭಿದಯ ಸಂಸ್ಥೆಯ ಒಂದು ಈ ಒಂದು ಪ್ರಾಪರ್ಟಿ ಒಂದು ಸಂಸ್ಥೆ ಪ್ರಾಪರ್ಟಿ ಅದಕ್ಕೆ ಬಂದು 9 ಜನ ಡೈರೆಕ್ಟರ್ ಇರ್ತಾರೆ ಹಿಂದೆ ಹೇಳಿದಿನಿ ನಾನು ಅದರಲ್ಲಿ ಫಸ್ಟ್ ಆಫ್ ಆಲ್ ಅಂದ್ರೆ 21 ಮಾರ್ಚ್ 1988 ರಲ್ಲಿ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಮಾಡ್ತಾರೆ ಆ ಪವರ್ ಆಫ್ ಅಟಾರ್ನಿ 9 ಜನರಲ್ಲಿ ಎನ್ ಎಸ್ ಪ್ರಮೀಳಾ ವೈಫ್ ಆಫ್ ಎಸ್ ಶ್ರೀರಾಮುಲು 45 ವರ್ಷ 1988 ರಲ್ಲಿ ಅವರಿಗೆ 45 ವರ್ಷ ಆಗಿರುತ್ತೆ ಈಗ 35 ವರ್ಷದ ನಂತರ ಈಗ ಆಲ್ಮೋಸ್ಟ್ ಆಲ್ ಅವರಿಗೆ ಒಂದು 80 ವರ್ಷ ಯಾರಿಗೆ ಎನ್ ಎಸ್ ಪ್ರಮೀಳಾ ವೈಫ್ ಆಫ್ ಶ್ರೀರಾಮುಲು ರೆಸಿಡೆಂಟ್ ಆಫ್ ಬೆಂಗಳೂರು ಇವರು ಮೊದಲ
ಮಹಿಳೆ ಇವರು ಈ ಒಂದು ಸಂಸ್ಥೆಗೆ. ಎರಡನೇದಾಗಿ ವೈ ಎ ಹರಿಕಿಶೋರ್, ಸನ್ ಆಫ್ ವೈ ಎ ಅಶ್ವಥ್ ನಾರಾಯಣ್, ಏಜ್ಡ್ 20 ಇಯರ್, ರೆಸಿಡೆಂಟ್ ಆಫ್ ಬಳ್ಳಾರಿ. ಈ ಬಳ್ಳಾರಿಯವರು ಆ ಸಂದರ್ಭದಲ್ಲಿ 1988 ಈ ಹರಿಕಿಶೋರ್ಗೆ 20 ವರ್ಷ, ನಂತರ 35 ವರ್ಷದ ನಂತರದಲ್ಲಿ ಈಗ ಅವರಿಗೆ 55 ವರ್ಷ ಆಗಿರುತ್ತೆ. ಓಕೆ. ಬಿ ಪಿ ಈಶ್ವರ್ ಪ್ರಸಾದ್, ಸನ್ ಆಫ್ ಬಿ ಪದ್ಮನಾಭ ಗುಪ್ತ, ಏಜ್ಡ್ 39, ಅವರು ರೆಸಿಡೆಂಟ್ ಆಫ್ ಹಿಂದೂಪುರ್ ಆಂಧ್ರ ಪ್ರದೇಶ್. ಇದು ಮೂರನೇ ವ್ಯಕ್ತಿ, ಅವರಿಗೀಗ 74 ವರ್ಷ ಆಗಿರುತ್ತೆ. ಆಮೇಲೆ ಬಿ ಪಿ ಬದ್ರಿನಾಥ್, ಸನ್ ಆಫ್ ಪಿ ಪದ್ಮನಾಭ್ ಗುಪ್ತ, ಇವರು ಅದೇ ಈಗ ಹೇಳಿದ್ದೀನಿ. ನಂತರದಲ್ಲಿ ರಾಜೇಂದ್ರ ಪ್ರಸಾದ್, ಸನ್ ಆಫ್ ಜೆ ಲಕ್ಷ್ಮೀ ಶೆಟ್ಟಿ, ಏಜ್ಡ್ 27 ವರ್ಷ, ರೆಸಿಡೆಂಟ್ ಆಫ್ ರಾಯದುರ್ಗ, ಅವರಿಗೀಗ 69 ವರ್ಷ. ಆಮೇಲೆ ಟಿ ಅರುಣ, ವೈಫ್ ಆಫ್ ಟಿ ಎ ಶ್ರೀನಿವಾಸ್ ಮೂರ್ತಿ, ಏಜ್ಡ್ 33, ರೆಸಿಡೆಂಟ್ ಆಫ್ ಬೆಂಗಳೂರು, ಅವರಿಗೆ ಈಗ ಎಷ್ಟು ವರ್ಷ ಅಂತಂದರೆ 68 ವರ್ಷ ಆಗಿರುತ್ತೆ. ಕೆ ಎಸ್ ನಾಗಮಣಿ, ವೈಫ್ ಆಫ್ ಡಾಕ್ಟರ್ ಕೆ ವಿ ಸುಬ್ಬಣ್ಣ, ಏಜ್ಡ್ 38 ವರ್ಷ, ರೆಸಿಡೆಂಟ್ ಆಫ್ ತಿಪ್ಟೂರ್, ಇವರಿಗೆ ಈಗಾಗಲೇ 73 ವರ್ಷ ಆಗಿರುತ್ತೆ. ಹೆಚ್ ಎನ್ ನಾಗರಾಜ್, ಸನ್ ಆಫ್ ಹೆಚ್ ಸಿ ನಂಜುಂಡ ಭಟ್, ಏಜ್ಡ್ 20 ವರ್ಷ ಆಗ, ರೆಸಿಡೆಂಟ್ ಆಫ್ ನರಸಿಂಹರಾಜಪುರ, ಚಿಕ್ಕಮಗಳೂರು ಡಿಸ್ಟಿಕ್. ಇವರೆಲ್ಲ ಕೂಡ 9 ಜನ, ಇವರಿಗೆ 55 ವರ್ಷ ಈಗ. ಇವರೆಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಒಂದು ಈ ಒಂದು ಸಂಸ್ಥೆಗೆ ಒಂದು ಡೈರೆಕ್ಟರ್ ಆಗಿರ್ತಾರೆ. ಇಲ್ಲಿ ಈ ಪ್ರಮುಖ ವಿಷಯ ಹೆಂಗೆ ಅಂತಂದರೆ, ಈ ಎರಡನೆಯ ವ್ಯಕ್ತಿ ಹರಿಕಿಶೋರ್ ಅವರ ತಂದೆ ಅಶ್ವಥ್ ನಾರಾಯಣ ಅನ್ನೋರಿರ್ತಾರೆ, ಅವರಿಗೆ ಈ 9 ಜನನೂ ಸೇರಿ ಒಂದು ಜಿ ಪಿ ಎ ರಿಜಿಸ್ಟರ್ ಮಾಡಿಕೊಟ್ಟಿರ್ತಾರೆ. ಆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಕ್ಕೆ ಈ ಅಶ್ವಥ್ ನಾರಾಯಣ ಅವರು ಈಗಾಗಲೇ 80 ವರ್ಷ ವಯಸ್ಸಿನ ವ್ಯಕ್ತಿ, ಈಗ ಅವ್ರು ಇದಾರೋ ಇಲ್ಲ ಗೊತ್ತಿಲ್ಲ, ಬಟ್ ಈ 9 ಜನನೂ ಯಾರೂ ಇಲ್ಲ ಪಿಕ್ಚರಲ್ಲಿ ಈ ಒಂದು ಈಗ. ಹಾಗಾಗಿ ಆ ಅಶ್ವಥ್ ನಾರಾಯಣ ಅವರಿಗೆ ಯಾವುದೋ ಒಬ್ಬ ಯಜಮಾನನ ಕರ್ಕೊಂಡು ಬಂದು ಕೂರಿಸಿ ರಿಜಿಸ್ಟರ್ 2018 ಮಾಡಿಸಿರ್ತಾರೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯ. ಓಕೆ. ಈಗ ಬಂದಿರೋದೇನಂತಂದರೆ, ದಯಮಾಡಿ ಇದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಯಾರೂ ಇಲ್ಲದೇ ಇರೋ ಒಂದು 9 ಜನನ, ಈ ಸಂಬಂಧಿಕರು ಇಲ್ಲ, ಯಾರೂ ಇಲ್ಲದೇ ಇರೋ ಸಂಬಂಧನ ಮನಗಂಡು ಒಂದಿಷ್ಟು ಜನ ಬಂದು ಇದನ್ನು ಒಬ್ಬ ಫೇಕ್ ವ್ಯಕ್ತಿನ ಕರ್ಕೊಂಡು ಬಂದು ಕೂರಿಸಿ ರೆಡಿ ಮಾಡಿರ್ತಾರೆ. ಆದರೆ ಒಂದು ದುರಂತ ಅಂತಂದರೆ, ಇಲ್ಲಿ ಈ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಈ 9 ಜನ ಏನಿದ್ದಾರೆ, ಯಾಕೆ ಅಂದರೆ ನಾನು ಲೈವಾಗಿ ಹೇಳ್ತಿರೋದಂದ್ರೆ, ಈ 9 ಜನ ಕುಟುಂಬದವ್ರು ಯಾರಾದ್ರೂ ದಯಮಾಡಿ ಇದ್ದಿದ್ದೇ ಅದಲ್ಲಿ, ಹಿಂದೂಪುರ ಆಗಿರ್ಬೋದು, ಆಂಧ್ರ ಪ್ರದೇಶ, ತಮಿಳ್ನಾಡು ಅಥವಾ ಕರ್ನಾಟಕ, ಬೇರೆ ಬೇರೆ ರಾಜ್ಯದಲ್ಲಿ ಈ ಲೈವನ್ನು ನೋಡಿಕೊಂಡು ದಯಮಾಡಿ ತಾವುಗಳು ಸಾಗರಕ್ಕೆ ಬಂದದ್ದೇ ಆದಲ್ಲಿ, ನಿಮ್ಮದು 4 ಎಕರೆಗೆ ಸಂಬಂಧಪಟ್ಟಂಗೆ ಶರಾವತಿ ಜನಾಭಿವೃದ್ಧಿ ಸಂಸ್ಥೆಯ ಈ ಆಸ್ತಿಯನ್ನು ನಿಮಗೆ ದಕ್ಕತ್ತೆ. ಇಲ್ಲ ಅಂತಂದರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಹೋದಾಗ ಮತ್ತೆ ಅದನ್ನು ವಾಪಸ್ ಪಡೀಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂತಂದರೆ ಗೊತ್ತೋ ಗೊತ್ತಿಲ್ಲದೇನೋ ಪಾಪ ಕೆಲವರೆಲ್ಲ ಕ್ರಯಕ್ಕೆ ಪಡೆದಿದ್ದಾರೆ, ಅವರಿಗೂ ಅನ್ಯಾಯ ಆಗಬಾರ್ದು. ಯಾಕೆಂತಂದರೆ ಹಾಗಾಗಿ ಇಲ್ಲಿ ತುಂಬ ಜನ ಶಿಕ್ಷಕರಾಗಿರ್ಬೋದು ಅಥವಾ ಬೇರೆ ಬೇರೆ ಯಾರು ಆಗಿರ್ಬೋದು ತುಂಬ ಕಷ್ಟಪಟ್ಟು ಹಣನ ಜೋಡಿಸಿ ಈ ಪ್ರಾಪರ್ಟಿನ ತೊಗೊಂಡಿರ್ತೀರಿ. ದಯಮಾಡಿ ತೊಗೊಂಡವ್ರದ್ದು ಮುಗೀತು, ಇನ್ನು ಮುಂದೆ ಈ ಪ್ರಾಪರ್ಟಿನ ಯಾರು ಖರೀದಿ ಮಾಡೋಕ್ಕೆ ಬರಬಾರ್ದು ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಸಂಬಂಧಪಟ್ಟಂಗೆ ಈ ಸಂಸ್ಥೆ ಯಾರೇ ಆದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಓಕೆ. ಹಾಗಾಗಿ ಈ ಒಂದು ವಿಷಯನ ತಮ್ಮ ಎದುರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾವುದೇ ಸಂದರ್ಭದಲ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನನ್ನ ಹೆಸರು ಶಶಿಕಾಂತ್ MS. ನಾನು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಸ್ಥಾಪಕ. ವಿಷಯ ಇವತ್ತು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕಸಬಾ ಹೋಬಳಿ ಜಂಬಗಾರು ಗ್ರಾಮದ ಸರ್ವೆ ನಂಬರ್ 63, 4 ಎಕರೆ ಭೂ ಪರಿವರ್ತಿತ ಭೂಮಿ, ALNCR 23/87/88, ದಿನಾಂಕ 3/10/1987 ಸಂಬಂಧಪಟ್ಟಂತೆ ಮಿಸ್ಟರ್ ಶರಾವತಿ ಜನಾಭ್ಯುದಯ ಸಂಸ್ಥೆ ರವರ ಹೆಸರಿನಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿಸಿ ಅಧಿಕಾರ ಪತ್ರ ಪಡೆದ ವೈ ಅಶ್ವಥ್ ನಾರಾಯಣ್ ಎಂಬುವರು ನಕಲಿ ಚುನಾವಣಾ ಗುರುತಿನ ಚೀಟಿಯೊಂದಿಗೆ ಸಬ್ ರಿಜಿಸ್ಟ್ರಾರ್ ಸಾಗರ ಇವರಲ್ಲಿ
ದಿನಾಂಕ 25/9/2018 ನೋಂದಣಿಯಾಗಿರುತ್ತದೆ. ದಸ್ತಾವೇಜು ಸಂಖ್ಯೆ 16409 ಹಾಳೆಗಳಿದ್ದು ಸಿಡಿ ನಂಬರ್ SGR 87 25/9/2018 ನೋಂದಣಿಯಾದಂತೆ ಕೊಟ್ಟಿ ದಾಖಲಾತಿಗಳೊಂದಿಗೆ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ HYS 478-5963 ದಿನಾಂಕ 29/8/2015 ವೈ ಅಶ್ವತ್ಥನಾರಾಯಣ ತಂದೆ ನರಸಿಂಹಯ್ಯ ಪುರುಷ 122 ಹೊಸಪೇಟೆ ರಸ್ತೆ ಆರ್ ನಗರ ಬಳ್ಳಾರಿ ಜಿಲ್ಲೆ ಎಂದು ನೀಡಿರುವ ಚುನಾವಣಾ ಗುರುತಿನ ಚೀಟಿಯು ತಹಶೀಲ್ದಾರ್ ಹೊಸಪೇಟೆರವರು ಮಾಹಿತಿ ಹಕ್ಕು ಅಧಿನಿಯಮದಡಿ ಒದಗಿಸಿರುವ ಅಧಿಕೃತ ಮಾಹಿತಿಯಂತೆ ಈ ಗುರುತಿನ ಚೀಟಿಯು ದಿನಾಂಕ 29/9/2015 129 ಹೊಸಪೇಟೆ ವಿಧಾನಸಭಾ ಕ್ಷೇತ್ರ ಎಂದು ನಮೂದು ಇರುತ್ತದೆ. ಮತದಾರರ ಗುರುತಿನ ಚೀಟಿಯು ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ವಿತರಣೆ ಆಗಿರುವುದಿಲ್ಲ ಅಂತೇಳಿ ಮಾಹಿತಿ ಹಕ್ಕಿನಲ್ಲಿ ಮತ್ತೆ ನಮಗೆ ದಾಖಲೆ ಸಿಕ್ಕಿರುತ್ತೆ. ಈ ಹಿಂಬರ ನೀಡಿದಂತೆ ಕೊಟ್ಟಿ ದಾಖಲಾತಿಗಳು ನೀಡಿರುವುದು ಮೇಲ್ಕಂಡ ಎದುರುದಾರರ ಗಮನದಲ್ಲಿದ್ದರೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ತೀವ್ರ ನಷ್ಟ ಉಂಟು ಮಾಡಿರುವುದಲ್ಲದೆ ಸರ್ಕಾರದ ಜಮೀನನ್ನು ಅನ್ಯರ ಹೆಸರಿಗೆ ಅಕ್ರಮವಾಗಿ ಕ್ರಯ ಹಾಗೂ ಖಾತೆ ಮಾಡಲು ಸಹಕಾರ ನೀಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಬಹುಕೋಟಿ ಹಗರಣವಾಗಿರುವ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನನ್ನ ದೂರನ್ನು ಪುರಸ್ಕರಿಸಿ ನ್ಯಾಯಯುತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಕ್ರಮ ಅವ್ಯವಹಾರವಾಗಿರುವ ಈ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯಲು ಶಿಫಾರಸು ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯಾರಿಗೆ ಮಾಡ್ಕೊಳ್ತಾ ಇದ್ದೀನಿ? ಮಾನ್ಯ ಲೋಕಾಯುಕ್ತಕ್ಕೆ, ಕರ್ನಾಟಕ ಲೋಕಾಯುಕ್ತಕ್ಕೆ. ಈ ಸಂಬಂಧಪಟ್ಟ ಏನು ದಾಖಲಾತಿಗಳೇನಿದ್ದಾವೆ ಅತಿ ಶೀಘ್ರದಲ್ಲಿ ಮಾನ್ಯ ಕರ್ನಾಟಕ ಲೋಕಾಯುಕ್ತಕ್ಕೆ ನಾನು ಹೋಗುವನಿದ್ದೇನೆ. ಮನೆಯರೆ ಇದು ವಿಷಯ ಸಂಬಂಧಪಟ್ಟಾಗೆ. ಓಕೆ, ಆಗಿನ 2018 ನೋಂದಣಾಧಿಕಾರಿಗಳು ಯಾರಿದ್ರು, ಆ ನಗರಸಭೆಯಲ್ಲಿ ಅಧಿಕಾರಿಗಳು ಯಾರಿದ್ರು, ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಟೋಟಲಿ ಆ ಒಂದು ಇಲ್ಲೇ ವಿಜಯನಗರ ಬಡಾವಣೆಯ ಹಿಂಭಾಗದಲ್ಲಿ ಬರ್ತೈತೆ, ಸಾಗರ ಟೌನ್ ವಿಜಯನಗರ ಬಡಾವಣೆಯ ಹಿಂಭಾಗದಲ್ಲಿ 4 ಎಕರೆ ಜಮೀನು, ಅದು ಶರಾವತಿ ಜನಾಭ್ಯುದಯ ಸಂಸ್ಥೆದು ಅಂತಾರೆ. ಆ ಶರಾವತಿ ಜನಾಭ್ಯು ಸಂಸ್ಥೆಯ ಯಾರೂ ಇಲ್ಲ, 9 ಜನ 1988 ಅದು ಸಂಸ್ಥೆ ಇರುತ್ತೆ, ಈಗ ಇಲ್ಲ, ಅವ್ರು ಯಾರೂ ಇಲ್ಲ. ಆ ಇಲ್ಲದೇ ಇರತಕ್ಕಂಥ ಮನಗಂಡು ಅಂದರೆ ಆ ವಿಷಯ ಮನಗಂಡಂಥವರು ಕೆಲವರು ಈ ಜಮೀನನ್ನು ಕೊಟ್ಟಿ ದಾಖಲೆ ಮಾಡಿಕೊಂಡು ಒಬ್ಬ ಕೊಟ್ಟಿ ವ್ಯಕ್ತಿಯನ್ನು ನಿಲ್ಲಿಸಿ ಕೂರಿಸ್ಬಿಟ್ಟು ಅದು ಸಬ್ ರಿಜಿಸ್ಟರ್ ಮಾಡಿರ್ತಾರೆ. ಆ ಚುನಾವಣಾ ಐ ಡಿ ನೀಡಿರ್ತಾರೆ ಸಬ್ ರಿಜಿಸ್ಟ್ರಿಗೆ, ಅದು ವಿತರಣೆ ಆಗಿರುವುದಿಲ್ಲ ಅಂದರೆ ಅದು ಚುನಾವಣಾ ಐ ಡಿ ಅಲ್ಲಿ ವಿತರಣೆ ಆಗದಿರೋದ್ರಿಂದ ಅಲ್ಲಿಗೆ ಆ ಜಮೀನಿನ ಕತೆ ಮುಗಿದ ಹಾಗೆ. ನಂತರದಲ್ಲಿ ಆ ಜಮೀನು ಏನು ಮಾಡ್ತಾರೆ, ಟೋಟಲಿ 71 ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. 30-40 ಸೈಟು 40-50 ಸೈಟು ಈ ರೀತಿಯ ಟೋಟಲಿ 71 ಸೈಟ್ಗಳನ್ನು ಆ ಒಂದು 4 ಎಕರೆನಲ್ಲಿ ಲೇಔಟ್ ಮಾಡ್ತಾರೆ. ನಂತರದಲ್ಲಿ ಆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಬ್ ರಿಜಿಸ್ಟರ್ ಸಾಗರದಲ್ಲಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದಿರುತ್ತೆ. ನಂತರದಲ್ಲಿ ಈ ಒಂದು ಚುನಾವಣಾ ಐ ಡಿ ಆ ಅಶ್ವತ್ಥನಾರಾಯಣ ಅನ್ನುವ ವ್ಯಕ್ತಿಯನ್ನು ಕೂರಿಸ್ತಕ್ಕಂಥದ್ದು. ಈ ಯಜಮಾನರು ಯಾರೋ ಒಬ್ಬರು ಅಮಾಯಕ ವ್ಯಕ್ತಿ, ಮೂಲ ಅಶ್ವತ್ಥನಾರಾಯಣ ಅನ್ನೋರಲ್ಲ ಇವರು. ಇವರು ಫೋರ್ಜರಿಯಾಗಿ ಕರ್ಕೊಂಬಂದು ಕೂರಿಸಿರ್ತಾರೆ 2018 ರಿಜಿಸ್ಟ್ರಿಗೆ, ಇವರು ಅಲ್ಲ. ಸಂಬಂಧಪಟ್ಟಂಗೆ ಅದು ವಿಷಯ ಅಲ್ಲ ಅಂತ ಗೊತ್ತಾದಾಗ ನಾವು ಮಾನ್ಯ ಹೊಸಪೇಟೆ ಆ ಏನು ಚುನಾವಣಾ ಐ ಡಿ ವಿತರಣೆ ಆಗಿರುತ್ತೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾಹಿತಿ ಹಕ್ಕಲಾಗಿದಾಗ ಇಲ್ಲಿ ಇರುತ್ತೆ ಗುರುತಿನ ಚೀಟಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಗುರುತಿನ ಚೀಟಿ ವಿತರಣೆ ಆಗಿರುವುದಿಲ್ಲ ಅಂತೇಳಿ ಇದೊಂದು ದಾಖಲೆ ಕೊಟ್ಟಿರ್ತಾರೆ. ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಓಕೆ, ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ. ಈಗಾಗಲೇ ಇಷ್ಟು ದಾಖಲೆ ತೊಗೊಳ್ಳಿಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷ ಅವಧಿ ತೊಗೊಳ್ತು. ಈ ದಾಖಲೆಗಳನ್ನೆಲ್ಲ ವಿಷಯ ನಮಗೆ ಗೊತ್ತಾದಮೇಲೆ, ಅದು ಕೊಟ್ಟೆ ದಾಖಲೆ ಅಂತ ಗೊತ್ತಾದಮೇಲೆ 1 ವರ್ಷ ಇದರ ಹಿಂದೆ ಹೋಗ್ತಾ ಸಮಯ ಹಣ ಪ್ರತಿಯೊಂದನ್ನು ಕೂಡ ಇದರ ಹಿಂದೆಗಡೆ ನಾವು ವ್ಯಯ ಮಾಡಬೇಕಾಗ್ತದೆ. ಯಾಕಂದರೆ 4 ಎಕರೆ ಜಮೀನನ್ನು ಸರ್ಕಾರದ ವಶಕ್ಕೆ ಕೊಡೋಕ್ಕೆ. ಓಕೆ, ವಿಷಯಕ್ಕೆ ಬರ್ತೀನಿ. ಹೌದು, ಇದೆಲ್ಲದೂ ಹೌದು, ಇದೆಲ್ಲ ಹೇಳಿದ್ದು ಹೌದು, ಸತ್ಯ. ಓಕೆ, ಲೋಕಾಯುಕ್ತಕ್ಕೆ ನಾನು ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ನಿಮಗೆ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತಕ್ಕೆ ಹೋದರೆ ಈ ದಾಖಲೆ ತೊಗೊಂಡೋಗಿ ನಾನು ಲೋಕಾಯುಕ್ತಕ್ಕೆ ಪ್ಲೆಡ್ಜ್ ಮಾಡ್ತೀನಿ. ಲೋಕಾಯುಕ್ತ ತನಿಖೆಗೆ ಎಷ್ಟು ವರ್ಷ ಬೇಕಾಗತ್ತೆ? ಅದು ಸರಿಸುಮಾರು ವರ್ಷ ಅಥವಾ
ವರ್ಷದ ಮೇಲೆ ಆಗ್ಬೋದು. ಸರಿ, ಆದಮೇಲೆ ಈ 4 ಎಕರೆ ಜಮೀನನ್ನು ಸರ್ಕಾರದ ವಶಕ್ಕೆ ಬರುತ್ತೆ. ಸರ್ಕಾರದ ವಶಕ್ಕೆ ಬಂದ ಮೇಲೆ ಅದನ್ನು ನನಗಾಗುವ ಲಾಭ ಏನು? ಒಂದು ಹಣ ಖರ್ಚು ಮಾಡಿ ನಾನೀಗ ಬೆಂಗಳೂರು ಕರ್ನಾಟಕ ಲೋಕ ಆಯುಕ್ತಕ್ಕೆ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಹಣ ಖರ್ಚಾಗತ್ತೆ. ಈ 1 ವರ್ಷದ ಅವಧಿನಲ್ಲಿ ನನ್ನ ಟೈಮ್ ವೇಸ್ಟ್ ಆಗಿರುತ್ತೆ, ನನ್ನ ಹಣ ಖರ್ಚಾಗಿರುತ್ತೆ, ಎಲ್ಲದೂ ಓಕೆ. ನಾನು ಲೋಕಾಯುಕ್ತಕ್ಕೆ ಹೋಗಿ ಮಾಡುವ ಸಾಧನೆ ಆದರೆ ಏನು? ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ, ಜಿಲ್ಲಾಧಿಕಾರಿಗಳು ಅಂತಂದರೆ ಸರ್ಕಾರ ಆ್ಯಸ್ ಎ ಗೌರ್ಮೆಂಟ್ ಬ